ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂದರ್ಶನ ನೋಡ್ತಿದ್ದೆ ಸುವರ್ಣದಲ್ಲಿ. ರಜತ್ ರಾಜಕಾರಣ ಮೊದಲೇ ಚೆನ್ನಾಗಿತ್ತು, ಯಾಕಂದರೆ ಹಳಿಯ ನೀವು ಅವ್ರಿಗೆ ಬಂದಕ್ಕೆ ತಾಯಿ ಎರಡನೇ ತಾಯಿ ಇದ್ದಂಗೆ ತಾಯಿ ಅವರಂತೂ ಇಲ್ಲ ರಾಜ ತುಂಬ ಚೆನ್ನಾಗಿತ್ತು, ಮದುವೆ ಆದಮೇಲೆ ಏನೋ ರಾಜಕಾರಣದಲ್ಲಿ ಭಾಳ ಇದಾದಂಗೆ ಆಯಿತು, ಒಂದು ಬೇಸರ ಇಲ್ಲ ಇನ್ನೇನೋ ಭಾಳ ಫ್ಯೂಚರ್ ಇತ್ತು ಅಂತ ಹೇಳ್ತಿದ್ದ. ಅವರು ಪಾಯಿಂಟ್ ಆಫ್ ವ್ಯೂ ಶಿ ಮಸ್ಟ್ ಹ್ಯಾವ್ ಫೆಲ್ಟ್ ಸೋ ಎವ್ರಿಥಿಂಗ್ ಗಾಡ್ ಹ್ಯಾಸ್ ಇಸ್ ಓನ್ ಪ್ಲಾನ್. ನಾವು ಹುಟ್ಟಬೇಕಾರೆ ದೇವ್ರ ಪೂರ್ತಿ ಲೈಫ್ ಸ್ಟೈಲ್ ಬರದೇ ಕಳಿಸಿರ್ತಾರೆ, ಜಸ್ಟ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್ ರೈಟ್ ಮೂಮೆಂಟ್ ರೈಟ್ ಪ್ಲೇಸ್ ಟು ಹಿಟ್. ಭಾಳಷ್ಟು ಜನ ರಜತ್ ಅವರ ಹಿನ್ನೆಲೆ ಬೇರೆ ಇದೆ, ರಜತ್ ಅವರು ಸ್ಟ್ರಾಂಗ್, ರಜತ್ ಅವರು ಹೋರಾಟಗಾರ, ರಜತ್ ಅವ್ರಿಗೆ ಕೆಚ್ಚಿದೆ, ರಜತ್ ಅವ್ರಿಗೆ ರಾಜಕಾರಣ ಮಾಡುವಂಥ ಲೀಡರ್ಶಿಪ್ ಎಲ್ಲ ಕ್ವಾಲಿಟೀಸ್ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಆದ್ಮೇಲೆ ರಾಜಕಾರಣಕ್ಕೆ ಬಂದಿದ್ದಲ್ಲ, ಅದಕ್ಕೂ ಮೊದಲೇ ರಾಜಕಾರಣ ಮಾಡಿದ್ದು ಅನ್ನೋದು ಬಹುತೇಕ ಜನರಿಗೆ ಗೊತ್ತಿಲ್ಲ. ಸೊ ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜಕಾರಣದ ಹಾದಿ ನೋಡಿದೆ ಆದರೆ ಅವರು ಒಂಥರ ಸ್ಟ್ರಾಂಗ್, ಒಂಥರ ಡೈನಾಮಿಕ್ ಮುಂದೆ ಹೋಗ್ತಿದ್ದಾರೆ. ನಿಮ್ಮ ತಂದೆ ಕೂಡ ರಾಜಕಾರಣ ಮಾಡಿದರು, ಅತ್ತೆ ಕೂಡ ರಾಜಕಾರಣ ಮಾಡ್ತಿದ್ದಾರೆ. ಸೊ ಏನನ್ಸುತ್ತೆ, ಏನಾರ ಮೂಕ್ ತೋರಿಸೋ ರಾಜಕಾರಣಗಳು ಭಾಳಷ್ಟು ಇದೆ, ನಿಮ್ದೇನೋ ಆ ಥರ ಇದೆಯಾ ಅಂತ? ಯಾವ ಥರ ಸಚಿವೆ ಅತ್ತೆ ನೋಡಿ, ಭಾಳ ಕಷ್ಟಪಟ್ಟು ಪ್ರತಿದಿನ ಸಂಘರ್ಷ ಮಾಡಿ ಹೋರಾಟ ಮಾಡಿ ಬದುಕಿ ಎರಡು ಚುನಾವಣೆಗಳನ್ನ ಸೋತು ಎರಡು ಚುನಾವಣೆಗಳನ್ನ ಗೆದ್ದು ಇವತ್ತು ರಾಜ್ಯದ ಸಚಿವರಾಗಿದ್ದಾರೆ. ನನಗೆ ಭಾಳ ಖುಷಿ, ನಮ್ಮ ಕುಟುಂಬದಲ್ಲೊಬ್ಬರು ಸಚಿವರಿದ್ದಾರೆ, ಅವ್ರನ್ನ ಹಿಡ್ಕೊಂಡು ನಾಲ್ಕು ಜನರಿಗೆ ಸಹಾಯ ಮಾಡುವಂಥದ್ದು ಮಾಡ್ಬೋದು. ಅವ್ರು ಸಿಕ್ಕಿರುವಂಥ ಡಿಪಾರ್ಟ್ಮೆಂಟ್ ನೋಡಿ, ಮಹಿಳಾ ಮಕ್ಕಳು ಹಿರಿಯ ನಾಗರಿಕರು ಆ್ಯಂಡ್ ಫಿಸಿಕಲಿ ಡಿಸೇಬಲ್ಡ್. ನಾನು ಯಾಕೆ ಈ ವಿಚಾರವನ್ನು ಕೇಳಿದೆ ಅಂದರೆ, ನೀವು ಅವತ್ತು ಶಾಲೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅಂದಾಗಲೇ ರಿಸೈನ್ ಮಾಡಿ ಬಿಸಾಕ್ತೀವಿ ಅಂತ ಹೇಳಿದವರು, ನನ್ನ ಚುನಾವಣೆ ನಿಂತು ಗೆಲ್ಲಬೇಕು ಅನ್ನೋರು. ಹೌದು, ಆ ಮಾತನ್ನು ಹೇಳಿ ನೀವು ದಿಕ್ಕರ್ಸ್ ಬಂದವರು, ಹಾಗಾಗಿ ಕೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಅನ್ಸುತ್ತೆ ಈಗ ಅತ್ತೆ ಇದ್ದಾರೆ ಅನ್ನೋದು. ಅವೆಲ್ಲ ನೀವೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಬೇಡ ನನ್ನ ಆದಿ ನಂದು, ನನ್ನ ಶ್ರಮ ನಂದು, ನನ್ನ ಗುರಿ ನಂದು ಅಂತ ಹೋಗ್ತಾ ಇದ್ದೀರಿ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಕಾಳಜಿ ಇರುತ್ತಲ್ಲ, ಏನೋ ಮಾಡಬೇಕು. 100% ಇರುತ್ತೆ. ಆಸ್ ಎ ಫ್ಯಾಮಿಲಿ ಶಿ ವಿಲ್ ಸ್ಟ್ಯಾಂಡ್ ವಿತ್ ಮೀ, ನಾಟ್ ಬಿಕಾಸ್ ಐ ಆಮ್ ಇನ್ ಪಾಲಿಟಿಕ್ಸ್. ನೋಡಿ ರಾಜಕಾರಣ ಹೆಂಗಂದ್ರೆ ಒಂದು ಕುದುರೆನ ನಾವು ನದಿವರೆಗೂ ಕರ್ಕೊಂಡು ಹೋಗ್ಬೋದು, ನದಿಗೆ ಹೋದ ತಕ್ಷಣ ಕುದುರೆನೇ ನೀರು ಕುಡಿಬೇಕು, ಕರ್ಕೊಂಡು ಹೋದವ್ರು ಕುಡ್ಸಕ್ ಸಾಧ್ಯ ಅಲ್ಲ. ಶಿ ವಿಲ್ ಪ್ಲೇ ದಟ್ ರೋಲ್ ಆಫ್ ಟೇಕಿಂಗ್ ಮಿ ಟು ದಿ ಶೋರ್ಸ್ ಆಫ್ ಲೇಕ್, ಅಲ್ಲಿ ನಾನು ನೀರು ಕುಡಿತೀನೋ ಅಂತ ಭರವಸೆ ನನಗಿದೆ.